Welcome to M Square Tutorials. Friends, in this video, we will JavaScript comparison operators. Please subscribe to this channel. ಹೆಸರಲ್ಲೇ ಇರೋ ಹಾಗೆ ನಾವು ಎರಡು ವೇರಿಯಬಲ್ಸ್ನ ಎರಡು ವೇರಿಯಬಲ್ ಆಗಿರ್ಬೋದು ಇಲ್ಲ ಒಂದು ವೇರಿಯಬಲ್ ಒಂದು ನಂಬರ್ ವೇರಿಯಬಲ್ ಸ್ಟ್ರಿಂಗ್ ಏನಾದರೂ ಟೂ ಥಿಂಗ್ಸ್ನ ನಾವು ಕಂಪೇರ್ ಮಾಡೋಕ್ಕೆ ಈ ಆಪರೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಆಪರೇಟರ್ಸ್ ಯಾವುದಂದ್ರೆ ಡಬಲ್ ಈಕ್ವಲ್, ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಈಕ್ವಲ್ ಸಿಂಬಲ್ನ ನಾವು ಯೂಸ್ ಮಾಡ್ತೀವಿ ಅಸೈನ್ಮೆಂಟ್ ಆಪರೇಟರ್ ಆಗಿ. ಕಂಪೇರ್ ಮಾಡಬೇಕು ಅಂದರೆ ಅದಕ್ಕಾಗಿ ನಾವು ಡಬಲ್ ಈಕ್ವಲ್ ಸಿಂಬಲ್ ಯೂಸ್ ಮಾಡ್ತೀವಿ. ಡಬಲ್ ಈಕ್ವಲ್ ಇದರ ಅರ್ಥ ಏನಂದ್ರೆ ಈಕ್ವಲ್ ಟು, ಈಕ್ವಲ್ ಇದೆಯಾ ಇಲ್ವಾ. ಈ ಎಲ್ಲ ಕಂಪ್ಯಾರಿಸನ್ ಆಪರೇಟರ್ಸ್ಗೆ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಟ್ರೂ ಬರುತ್ತೆ ಇಲ್ಲ ಫಾಲ್ಸ್ ಬರುತ್ತೆ. ಈ ಎರಡನ್ನ ಒಂದು ಎರಡು ಥಿಂಗ್ಸ್ನ ನಾವು ಕಂಪೇರ್ ಮಾಡ್ತೀವಿ, ಆ ಕಂಪ್ಯಾರಿಸನ್ ಕರೆಕ್ಟ್ ಆಗಿದ್ರೆ ಆನ್ಸರ್ ಟ್ರೂ ಬರುತ್ತೆ, ಕಂಪ್ಯಾರಿಸನ್ ಕರೆಕ್ಟ್ ಇಲ್ಲ ರಾಂಗ್ ಆಗಿದ್ರೆ ಫಾಲ್ಸ್ ಅಂತ ಬರುತ್ತೆ ಔಟ್ಪುಟ್. ಈ ಎರಡೇ ಔಟ್ಪುಟ್ ಬರೋದು, ಬೇರೆ ಯಾವುದೇ ರೀತಿ ಔಟ್ಪುಟ್ ಬರಲ್ಲ. ಟ್ರೂ ಆರ್ ಫಾಲ್ಸ್ ಔಟ್ಪುಟ್ ಬರುತ್ತೆ. ಈ ಎರಡು ನಾವು ಈಕ್ವಲ್ ಸಿಂಬಲ್ ಎರಡು ಸತಿ ಯೂಸ್ ಮಾಡಿ ಕಂಪೇರ್ ಮಾಡಿದಾಗ ಎರಡು ಈಕ್ವಲ್ ಇದ್ರೆ ಟ್ರೂ ಅಂತ ಆನ್ಸರ್ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ತ್ರೀ ಈಕ್ವಲ್, ತ್ರೀ ಟೈಮ್ಸ್ ನ ಈಕ್ವಲ್ ಸಿಂಬಲ್ ನ ಯೂಸ್ ಮಾಡಿದ್ರೆ ಇದು ಸಹ ಕಂಪೇರ್ ಮಾಡುತ್ತೆ ಈಕ್ವಲ್ ಇದೆಯಾ ಇಲ್ವಾ ಅಂತ. ಈ ಬರೀ ಎರಡು ಸತಿ ನಾವು ಈಕ್ವಲ್ ಸಿಂಬಲ್ ಯೂಸ್ ಮಾಡಿದ್ರೆ ಅದು ಡೇಟಾ ಟೈಪ್ ಏನು ಕಂಪೇರ್ ಮಾಡಲ್ಲ, ಎರಡು ಥಿಂಗ್ಸ್ ಅದು ಈಕ್ವಲ್ ಇದೆಯಾ ಇಲ್ವಾ ಅದು ಮಾತ್ರ ಚೆಕ್ ಮಾಡುತ್ತೆ. ಈ ತ್ರೀ ಟೈಮ್ಸ್ ನಾವು ಯೂಸ್ ಮಾಡಿದ್ರೆ ವ್ಯಾಲ್ಯೂ ಸಹ ಈಕ್ವಲ್ ಆಗಿರಬೇಕು, ಪ್ಲಸ್ ಅದರ ಜೊತೆಯಲ್ಲಿ ಅದರ ಡೇಟಾ ಟೈಪ್ ಸಹ ಈಕ್ವಲ್ ಆಗಿರಬೇಕು. ಅಂದ್ರೆ ಒಂದರದು ಡೇಟಾ ಟೈಪ್ ಇಂಟಿಜರ್ ಆಗಿದೆ, ಇನ್ನೊಂದು ಡೇಟಾ ಟೈಪ್ ಸ್ಟ್ರಿಂಗ್ ಆಗಿದೆ, ಆ ಎರಡು ಅದು ಸಹ ಚೆಕ್ ಮಾಡುತ್ತೆ. ಎರಡು ಇಂಟಿಜರೇ ಇದ್ರೆ ಅದು ಟ್ರೂ ಬರುತ್ತೆ, ಒಂದು ಇಂಟಿಜರ್ ಇನ್ನೊಂದು ಸ್ಟ್ರಿಂಗ್ ಇದ್ರೆ ಫಾಲ್ಸ್ ಅಂತ ಬರುತ್ತೆ. ವ್ಯಾಲ್ಯೂ ಪ್ಲಸ್ ಡೇಟಾ ಟೈಪ್ ಎರಡು ಚೆಕ್ ಮಾಡೋಕ್ಕೆ ತ್ರೀ ಈಕ್ವಲ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ನಾಟ್ ಈಕ್ವಲ್ ಟು ಅಂತ, ಈ ಸಿಂಬಲ್ನ ನಾವು ನಾಟ್ ಈಕ್ವಲ್ ಟು ಅಂತೀವಿ. ಅಂದ್ರೆ ಎರಡು ಥಿಂಗ್ಸ್ ಈಕ್ವಲ್ ಇಲ್ಲ ಅಂದ್ರೆ ಆನ್ಸರ್ ಟ್ರೂ ಬರುತ್ತೆ, ಈಕ್ವಲ್ ಆಗಿದ್ರೆ ಫಾಲ್ಸ್ ಅಂತ ಆನ್ಸರ್ ಬರುತ್ತೆ. ನಾವು ಹೇಳ್ಬೇಕಂದ್ರೆ ಇದು ಎಕ್ಸಾಕ್ಟ್ ಈ ಈಕ್ವಲ್ ಟು ಸಿಂಬಲ್ಗೆ ಆಪೋಸಿಟ್ ಇದು. ನೆಕ್ಸ್ಟ್ ಇದು ಗ್ರೇಟರ್ ದ್ಯಾನ್ ಸಿಂಬಲ್, ಗ್ರೇಟರ್ ದ್ಯಾನ್ ಲೆಫ್ಟ್ ಸೈಡ್ ವ್ಯಾಲ್ಯೂ ರೈಟ್ ಸೈಡ್ ವ್ಯಾಲ್ಯೂಗಿಂತ ಗ್ರೇಟರ್ ಆಗಿದ್ರೆ ಟ್ರೂ ಆನ್ಸರ್ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್. ಅದೇ ರೀತಿ ಇದು ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇವೆಲ್ಲ ಕಂಪ್ಯಾರಿಸನ್ ಆಪರೇಟರ್ಸ್. ಬನ್ನಿ ಇವಾಗ ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಯೂಸ್ ಮಾಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ನೀವಿದು ನೋಡ್ಬಹುದು ಇದರ ಔಟ್ಪುಟ್, ಸಿಂಪಲ್ ಒಂದು ಜಾವಾಸ್ಕ್ರಿಪ್ಟ್ ಬರ್ದಿದ್ದೀವಿ, ಅದರ ಔಟ್ಪುಟ್ ಇಲ್ಲಿ ಬರ್ತಾ ಇದೆ. ಇವಾಗ ಕಂಪೇರ್ ಮಾಡಿ ಎರಡು ನಂಬರ್ಸ್ನ ನಾವು ಕಂಪೇರ್ ಮಾಡಿ ಎ ಮತ್ತೆ ಬಿ ಅದರ ಆನ್ಸರ್ನ ಸಿ ಅಲ್ಲಿ ಸೇವ್ ಮಾಡೋಣ, ಔಟ್ಪುಟ್ ಏನ್ ಬರುತ್ತೆ ಅಂತ ನಾವು ನೋಡೋಣ. ಫಾರ್ ಫಸ್ಟ್ ಈಕ್ವಲ್ ಈಕ್ವಲ್ ಟು ಈಕ್ವಲ್ ಈಕ್ವಲ್, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾನು ಇದು ಬ್ರಾಕೆಟ್ ಅಲ್ಲಿ ಬರೀತಾ ಇದ್ದೀನಿ, ಬ್ರಾಕೆಟ್ ಒಳಗಡೆ ಬರೀತಾ ಇದ್ದೀನಿ. ಇದು ಎ ಈಕ್ವಲ್ ಈಕ್ವಲ್ ಟು, ಈ ಎ ಮತ್ತೆ ಬಿ ವ್ಯಾಲ್ಯೂ ಈಕ್ವಲ್ ಆಗಿದ್ರೆ ಅದು ಆನ್ಸರ್ ಏನಿದೆ ಅದು ಸಿ ಅಲ್ಲಿ ಸೇವ್ ಆಗುತ್ತೆ, ಈಕ್ವಲ್ ಆಗಿದ್ರೆ ಟ್ರೂ ಅಂತ, ಫಾಲ್ಸ್ ಆಗಿದ್ರೆ ಸಾರಿ ರಾಂಗ್ ಇದ್ರೆ ಫಾಲ್ಸ್ ಅಂತ. ನೋಡಿ ಇವಾಗ ಎ ವ್ಯಾಲ್ಯೂ 5 ಇದೆ, ಬಿ ವ್ಯಾಲ್ಯೂ ಸಹ 5 ಇದೆ, ಅಂದ್ರೆ ಆನ್ಸರ್ ಟ್ರೂ ಬರ್ಬೇಕು. ಇಲ್ಲಿ ನೋಡಿ ಆನ್ಸರ್ ಟ್ರೂ ಬಂತು. ಚೈನ್ ಮಾಡೋಣ ನಾವು ವ್ಯಾಲ್ಯೂನ, ಫಾರ್ ಎಕ್ಸಾಂಪಲ್ ನಾನು 9 ಕೊಡ್ತಾ ಇದ್ದೀನಿ, ಇವಾಗ ನೋಡಿದ್ರೆ ನೀವು ಆನ್ಸರ್ ಫಾಲ್ಸ್ ಅಂತ ಬರ್ತಾ ಇದೆ, ಫಾಲ್ಸ್. ಅರ್ಥ ಆಯ್ತಲ್ಲ, ಈ ಕಂಪ್ಯಾರಿಸನ್ ಆಪರೇಟರ್ಸ್ದು ಔಟ್ಪುಟ್ ಯಾವಾಗ್ಲೂ ಟ್ರೂ ಇಲ್ಲ ಫಾಲ್ಸ್ ಎರಡಲ್ಲಿ ಮಾತ್ರ ಇರುತ್ತೆ, ನೀವು ನೆನಪಿಟ್ಕೋಬೇಕು. ಇದು ನಾವು ಕಂಡೀಷನಲ್ ಆಪರೇಟರ್ಸ್ ಅಲ್ಲಿ ಅತಿ ಹೆಚ್ಚು ಈ ಕಂಪ್ಯಾರಿಸನ್ ಆಪರೇಟರ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಕ್ವಲ್ ಆಯ್ತು, ಈಕ್ವಲ್ ಈಕ್ವಲ್ ಟು ತ್ರೀ ಟೈಮ್ಸ್ ಈಕ್ವಲ್ ಬರೆದಾಗ ನೋಡೋಣ ಏನ್ ಆನ್ಸರ್ ಬರುತ್ತೆ ಅಂತ. ನೋಡಿ ತ್ರೀ ಟೈಮ್ಸ್ ಈಕ್ವಲ್ ಈಕ್ವಲ್ ಟು ಎರಡು ನಾನು ಸೇಮ್ ಕೊಡ್ತೀನಿ 5, ಅದು ಸಹ 5, ಇದು ಸಹ 5, 5 ಕೊಟ್ಟರೆ ಟ್ರೂ ಬರ್ತಾ ಇದೆ. 5 5 ಎರಡು ನಾವು ಇಂಟೀಜರ್ ವ್ಯಾಲ್ಯೂಸೆ. ಇವಾಗ ಒಂದು ಇಂಟೀಜರ್ ಇನ್ನೊಂದು ನಾನು ಸ್ಟ್ರಿಂಗ್ ಮಾಡ್ತೀನಿ. ಸ್ಟ್ರಿಂಗ್ ಅಂದ್ರೆ ನಿಮ್ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಬಲ್ ಕೊಟೇಶನ್ ಅಲ್ಲಿ ನಾವು ಕೊಟ್ರೆ ಅದರ ಅರ್ಥ ಅದು ಸ್ಟ್ರಿಂಗ್ ಅಂತ. ಡಬಲ್ ಕೊಟೇಶನ್ ಇಲ್ದಿರಾ ಡೈರೆಕ್ಟ್ ಆಗಿ ಕೊಟ್ರೆ ಅದರ ಅರ್ಥ ಅದು ಇಂಟೀಜರ್ ವ್ಯಾಲ್ಯೂ ಅಂತ. ಡಬಲ್ ಕೊಟೇಶನ್ ಅಲ್ಲಿ ಅಂದ್ರೆ ಇದು ಸ್ಟ್ರಿಂಗ್ ಅಂತ.
ಒಂದು ಸ್ಟ್ರಿಂಗ್ ಇನ್ನೊಂದು ಇಂಟೀಜರ್ ಇವಾಗ ಆನ್ಸರ್ ಏನ್ ಬರುತ್ತೆ ತ್ರೀ ಈಕ್ವಲ್ ಕೊಟ್ಟಿರೋದ್ರಿಂದ ಆನ್ಸರ್ ಬರುತ್ತೆ ಇಲ್ಲಿ ಫಾಲ್ಸ್ ಅಂತ ನೋಡಿ ಫಾಲ್ಸ್ ಅದೇ ನಾವು ಟೂ ಈಕ್ವಲ್ ಕೊಡೋಣ ಇಲ್ಲಿ ಟೂ ಈಕ್ವಲ್ ಕೊಡ್ತಾ ಇದ್ದೀನಿ ನಾನು ನೀವು ಆನ್ಸರ್ ನೋಡ್ಬೋದು ಟ್ರೂ ಅಂತ ಬರುತ್ತೆ ಯಾಕಂದ್ರೆ ಈ ಟೂ ಈಕ್ವಲ್ ಅಲ್ಲಿ ಇದು ಡೇಟಾ ಟೈಪ್ ಚೆಕ್ ಮಾಡಲ್ಲ ಬರೀ ವ್ಯಾಲ್ಯೂ ಚೆಕ್ ಮಾಡುತ್ತೆ ವ್ಯಾಲ್ಯೂ ಇಲ್ಲೂ ಫೈವ್ ಇದೆ ಇಲ್ಲೂ ಫೈವ್ ಇದೆ ಆದ್ರಿಂದ ಆನ್ಸರ್ ಟ್ರೂ ಬರ್ತಾ ಇದೆ ಅದೇ ನಾವು ತ್ರೀ ಈಕ್ವಲ್ಸ್ ಕೊಟ್ರೆ ಇದರ ಅರ್ಥ ಡೇಟಾ ಟೈಪ್ಸ್ ಎಲ್ಲ ಚೆಕ್ ಮಾಡುತ್ತೆ ಡೇಟಾ ಟೈಪ್ ಡಿಫ್ರೆಂಟ್ ಇರೋದ್ರಿಂದ ಆನ್ಸರ್ ಫಾಲ್ಸ್ ಬರ್ತಾ ಇದೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಬನ್ನಿ ಈಗ ನಾವು ನೋಡೋಣ ಗ್ರೇಟರ್ ದ್ಯಾನ್ ಸಿಂಬಲ್ ಎ ಗ್ರೇಟರ್ ದ್ಯಾನ್ ಬಿ ಈ ಇಂಟಿಜರ್ ವ್ಯಾಲ್ಯೂಸ್ ನಾವು ಹಾಕೋಣ ಒಂದು ಫೈವ್ ಇನ್ನೊಂದು ನಾನು ಟೆನ್ ಕೊಡ್ತಾ ಇದ್ದೀನಿ ಎ ವ್ಯಾಲ್ಯೂ ಬಿ ಇಂದ ಗ್ರೇಟರ್ ದ್ಯಾನ್ ಇದೆಯಾ ಇಲ್ಲ ಆನ್ಸರ್ ಫಾಲ್ಸ್ ಬರುತ್ತೆ ನೋಡಿ ಫಾಲ್ಸ್ ಇದೆ ಅದೇ ಇವಾಗ ಲೆಸ್ ದ್ಯಾನ್ ನೋಡೋಣ ಲೆಸ್ ದ್ಯಾನ್ ಸಿಂಬಲ್ ನೋಡಿದ್ರೆ ಆನ್ಸರ್ ಫಾಲ್ಸ್ ಬರುತ್ತೆ ಸಾರಿ ಟ್ರೂ ಬರುತ್ತೆ ಎ ಫೈವ್ ಲೆಸ್ ದ್ಯಾನ್ ಟೆನ್ ಕರೆಕ್ಟ್ ಆಗಿದೆ ಟ್ರೂ ಆನ್ಸರ್ ಬರ್ತಾ ಇದೆ ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನೋಡಿದಾಗ ಆನ್ಸರ್ ಏನ್ ಬರುತ್ತೆ ನೋಡಿ ಟ್ರೂ ಅಂತಾನೆ ಬರುತ್ತೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಇವಾಗ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ದೀನಿ ತ್ರೀ ಕೊಡ್ತಾ ಇದ್ದೀನಿ ನಾನು ಎ ವ್ಯಾಲ್ಯೂ ಬಿಗಿಂತ ಚಿಕ್ಕದಾಗಿದೆಯಾ ಇಲ್ಲ ಫಾಲ್ಸ್ ಅದಕ್ಕೆ ಆನ್ಸರ್ ಫಾಲ್ಸ್ ಬರುತ್ತೆ ಅದೇ ಈಕ್ವಲ್ ಎರಡು ಈಕ್ವಲ್ ಕೊಟ್ಟರು ಸಹ ಯಾಕಂದ್ರೆ ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ ಲೆಸ್ ದ್ಯಾನ್ ಈಕ್ವಲ್ ಎರಡು ಕಂಡೀಷನ್ ಅಲ್ಲಿ ಇದರ ಆನ್ಸರ್ ಟ್ರೂ ಬರುತ್ತೆ ಎ ವ್ಯಾಲ್ಯೂ ಫೈವ್ ಬಿ ವ್ಯಾಲ್ಯೂಗೆ ಈಕ್ವಲ್ ಆಗಿದೆ ಸೊ ಆನ್ಸರ್ ಟ್ರೂ ಬರ್ತಾ ಇದೆ ಸೇಮ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ನಾವು ಯೂಸ್ ಮಾಡಿದ್ರು ಸಹ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಗ್ರೇಟರ್ ಎ ವ್ಯಾಲ್ಯೂ ಬಿಗಿಂತ ಗ್ರೇಟರ್ ಇಲ್ಲ ಆದ್ರೆ ಈಕ್ವಲ್ ಇದೆ ಸೊ ಆನ್ಸರ್ ಟ್ರೂ ಬರುತ್ತೆ ಅದೇ ನಾವು ಎ ವ್ಯಾಲ್ಯೂ ನೈನ್ ಕೊಡ್ತಾ ಇದ್ದೀನಿ ಎ ವ್ಯಾಲ್ಯೂ ಬಿಗಿಂತ ದೊಡ್ಡದಾಗಿದೆ ಸೊ ಆನ್ಸರ್ ಟ್ರೂ ಬರ್ತದೆ ಅದೇ ನಾವು ಈ ವ್ಯಾಲ್ಯೂನ ದೊಡ್ಡದ್ ಮಾಡಿದ್ರೆ ನೋಡ್ಬೋದು ಆನ್ಸರ್ ಫಾಲ್ಸ್ ಬರುತ್ತೆ ಫಾಲ್ಸ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನಾಟ್ ಈಕ್ವಲ್ ಟು ನೋಡೋಣ ನಾವು ನಾಟ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಸಿಂಬಲ್ ಈ ನಾಟ್ ಅಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಕೀಬೋರ್ಡ್ ಅಲ್ಲಿ ನಂಬರ್ಸ್ ಇದೆ ಅಲ್ಲ ಒನ್ ಟೂ ತ್ರೀ ಅಂತ ಒನ್ ಶಿಫ್ಟ್ ಹಿಡಿದು ನೀವು ಒನ್ ಪ್ರೆಸ್ ಮಾಡಿದ್ರೆ ಈ ನಾಟ್ ಸಿಂಬಲ್ ಬರುತ್ತೆ ನಾಟ್ ಈಕ್ವಲ್ ಟು ಇವಾಗ ನಾನು ರಿಫ್ರೆಶ್ ಮಾಡಿದ್ರೆ ಎ ವ್ಯಾಲ್ಯೂ ಬಿಗೆ ಈಕ್ವಲ್ ಆಗಿಲ್ಲ ಸೊ ಕಂಡೀಷನ್ ಟ್ರೂ ಆಗತ್ತೆ ಟ್ರೂ ಬರುತ್ತೆ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅದೇ ಎರಡು ಈಕ್ವಲ್ ಇದ್ದಾಗ ಎರಡು ನಾನು ಈಕ್ವಲ್ ಕೊಡ್ತಾ ಇದ್ದೀನಿ ಈಕ್ವಲ್ ಇದ್ದಾಗ ಎ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಬಿ ಇಲ್ಲ ಎ ಬಿಗೆ ಈಕ್ವಲ್ ಆಗಿದೆ ಆದ್ರಿಂದ ಇದರ ಆನ್ಸರ್ ಫಾಲ್ಸ್ ಬರುತ್ತೆ ಗೊತ್ತಾಯ್ತಲ್ಲ ಇದು ಕಂಪ್ಯಾರಿಸನ್ ಆಪರೇಟರ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರಾ ಈ ಎಲ್ಲ ಕೋಡ್ನ ನೀವು ನಿಮ್ಮ ಕೈಯಿಂದ ಟೈಪ್ ಮಾಡಿ ಎಲ್ಲ ಪ್ರತಿಯೊಂದು ವಿಡಿಯೋನು ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಟೈಪ್ ಮಾಡಿ ಯಾಕಂದ್ರೆ ನೀವು ಬರೀ ನೋಡ್ತಾ ಹೋದ್ರೆ ನಿಮಗೆ ಅರ್ಥ ಆದಂಗೆ ಇರುತ್ತೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ ನೀವು ನಿಮ್ಮ ಕೈಯಿಂದ ಟೈಪ್ ಮಾಡಿದ್ರೆ ನಿಮಗೆ ಮೈಂಡಲ್ಲಿ ಇರುತ್ತೆ ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು